ಪ್ರಶ್ನೆ ಇಷ್ಟೇ ಇಲ್ಲಿ ಯಾರನ್ನೋ ಪಾರ್ ಮಾಡಬೇಕು ಯಾರ್ದೋ ಪರ ವಹಿಸ್ಕೊಳ್ಬೇಕು ಯಾರ್ದೋ ವಿರೋಧ ವಹಿಸ್ಕೊಳ್ಬೇಕು ಅಂತಲ್ಲ ನೀವು ಕಟಕಟೆಯಲ್ಲಿ ಎರಡು ಕಡೆ ನಿಲ್ಲಿಸಿದ್ರು ಕೂಡ ಎರಡು ಕಡೆಯೂ ವಾದಗಳಿರ್ತವೆ ನ್ಯಾಯಾಧೀಶರು ಘನ ನ್ಯಾಯಾಧೀಶರ ಮುಂದೆ ಎರಡು ಕಡೆ ವಾದಗಳು ಇರ್ತವೆ ಆ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ವಿಚಾರದಲ್ಲಿ ತಾನು ಇದರಲ್ಲಿ ನಿರಪರಾಧಿ ತಾನು ಇದರಲ್ಲಿ ಇನ್ನೋಸೆಂಟ್ ಅಥವಾ ಮುಗ್ಧ ಪ್ರೂವ್ ಮಾಡೋಕೆ ಒಂದು ಬಳಿ ಇರಬಹುದಾದ ಕಾನೂನಾತ್ಮಕ ವಾದ ಮಾಡುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಡಿಬೇಟ್ ಇದ್ದೀವಿ ಮುಂಜಾನೆ ಸರ್ ಇಲ್ಲಿ ಪ್ರಶ್ನೆ ಇಷ್ಟೇ ಬರ್ತಾ ಇದೆ ಈಗ ಆಯಿತು ಈಗ ಫೋರೆನ್ಸಿಕ್ ಅಂತಾರೆ ಗುಂಪಿನಲ್ಲಿ ಒಬ್ಬ ವಿಡಿಯೋ ಮಾಡಿದ್ದ ಅಂತ ಹೇಳ್ತಾರೆ ಆಯಿತಪ್ಪ ವಿಡಿಯೋ ಬ್ರುಟಾಲಿಟಿ ಇತ್ತು ಅದಿತ್ತು ಇದಿತ್ತು ಎಲ್ಲ ಅಗ್ರಿ ದರ್ಶನ್ಗೇನು ಒಬ್ಬ ಮನುಷ್ಯನಾಗಿ ಒಬ್ಬ ಖ್ಯಾತನಾಮನಾಗಿ ಒಬ್ಬ ನಟ ಆಗಿ ನಾನು ಆಚೆ ಬರಬೇಕು ಅಂತ ವಿಡಿಯೋ ಪ್ರೆಸೆಂಟ್ ಮಾಡಿಬಿಡ್ತಾರೆ ಫೋನಲ್ಲೂ ಅದು ಡೇಟಾ ರಿಟ್ರೀವ್ ಆಗುತ್ತೆ ಚಾಟ್ ಯಾರು ಮಾಡಿದ್ದ ಯಾರ್ಯಾವ ಫೋಟೋ ಕಳಿಸಿದ್ದ ಯಾವ ಗ್ರೂಪ್ ಯಾರು ವಿಡಿಯೋ ಕಳಿಸಿದ್ದ ಎಲ್ಲವೂ ಇರುತ್ತೆ ಎಸ್ ಸ್ವಾಮಿ ಹೌದು ಸಿಟ್ಟಲ್ಲ ನಾನು ಎಡ ಬಾರಸಪಟ್ಟ ಸ್ವಾಮಿ ಆ ಫೋಟೋ ಪವಿತ್ರಗಳ್ ಕಳಿಸಿದ್ನಲ್ಲ ಇವನು ನನಗೆ ತಡ್ಕೊಳ್ಳೋಕಾಗಲಿಲ್ಲ ಹೊಡೆದು ಬಿಟ್ಟೆ ಅಂತ ಹೇಳ್ತಾರೆ ನಾನು ಹೊಡೆದ ಹೊಡೆತಕ್ಕೇನೆ ರೇಣುಕಾ ಸ್ವಾಮಿ ಸತ್ತ ಅಂತ ನೀವು ಪ್ರೂವ್ ಮಾಡೋಕ್ಕೇನಿದೆ ಬಳಿ ಸ್ವಾಮಿ ನಿಮ್ಮ ಬಳಿ ಅಂಶಗಳು ಕೇಳಿದ್ರೆ ಏನು ಸರ ಹೌದು ಅಲ್ಲಿ ಇದನ್ನು ಎರಡು ರೀತಿ ಪರಿಗಣಿಸಲಾಗುತ್ತೆ ಒಂದು ಇವರು ಹೊಡೆದ ಹೊಡೆತದಿಂದನೇ ಅವನು ಸತ್ನ ಅನ್ನುವಂಥದ್ದು ಒಂದು ಅಥವಾ ಇವರು ಎಲ್ಲರೂ ಸೇರಿ ಹೊಡೆದಾಗ ಅವನು ಸತ್ನ ಅನ್ನುವಂಥದ್ದು ಒಂದು ಓಕೆ ಇಲ್ಲಿ ಮೊದಲನೇ ಏಟ್ ಇಂಪಾರ್ಟೆಂಟ್ ಲಾಸ್ಟ್ ಏಟ್ ಇಂಪಾರ್ಟೆಂಟ್ ಆ ಇಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸಿದ್ದು ಅಂದ್ರೆ ಯಾರು ಈ ಆ ಈ ಅಪರಾಧವನ್ನ ಎಸಗೋದರಲ್ಲಿ ಪ್ರಥಮವಾಗಿ ಪ್ರಯತ್ನ ಮಾಡ್ತಾರೆ ಫಸ್ಟ್ ಓದೇ यस ಇಫ್ ಇಟ್ ಇಸ್ ಪವಿತ್ರ ಎಸ್ ಇಫ್ ಇಟ್ ಇಸ್ ಪವಿತ್ರ शी ಆಲ್ಸೋ ಲೈಬಲ್ ಫಾರ್ ಪನಿಶ್ಮೆಂಟ್ ಓಕೆ ಆಕೇ ಇಂದನೆ ಪ್ರಚೋದನೆಗಳಕಾಗಿ ಇದ್ದ ಬೇರೆವರು ಹು ಹು ಅದನ್ನ ಮಾಡೋದಕ್ಕೆ ಆಕೆ ಪ್ರಚೋದನೆ ಆಗಿದ್ದಾರೆ ಅಂತಾನೆ ಆಗುತ್ತೆ ಓಕೆ ಹಾಗಾಗಿ ಅಲ್ಲಿಂದ ಶುರು ಆಗುತ್ತೆ ಕೊನೆಗೆ ಇಷ್ಟೆಲ್ಲದರ ಟೋಟಲ್ ಕಾಂಟ್ರಿಬ್ಯೂಷನ್ ಇಂದ ಒಬ್ಬ ಸತ್ತಿರ್ತಾನೆ ಅಂದಾಗ ಕೆಲವೊಮ್ಮೆ ನ್ಯಾಯಾಲಯ ಅದನ್ನ ಯಾರು ಏಟಿನಿಂದ ಸತ್ತರು ಅನ್ನೋದನ್ನ ನೋಡಕ್ ಹೋಗಲ್ಲ ಆಲ್ ಆಫ್ ದೆಮ್ ಜಾಯಿಂಟ್ ಟುಗೆದರ್ ಫಾರ್ ಕಮಿಟಿಂಗ್ ಎಲ್ಲರಿಗೂ ಸೇರಿ ಉದ್ದೇಶ ಒಂದೇ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಮೋಟೋ ಇಟ್ಕೊಂಡು ಮಾಡಿದ್ದಾರೆ ಅಂತ ತೀರ್ಮಾನಕ್ಕೆ ಬರ್ಬೋದು ಅಥವಾ ನಾನು ಆವಾಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಇವರಲ್ಲಿ ಕೆಲವರ ಕಾಂಟ್ರಿಬ್ಯೂಷನ್ ಇಲ್ಲ ಇವ್ರದ್ದು ಬಹಳ ಕಡಿಮೆ ಕಾಂಟ್ರಿಬ್ಯೂಷನ್ ಇದೆ ಹಾಗಾಗಿ ಅಂತ ಇವರನ್ನು ಬಿಡುಗಡೆಯೂ ಮಾಡ್ಬೋದು ಅಥವಾ ಶಿಕ್ಷೆಯನ್ನು ಕಡಿಮೆನೂ ಮಾಡ್ಬೋದು ಸರ್ ಜುಲೈ ಒಂದರಿಂದ ಭಾರತೀಯ ಸಾಕ್ಷಿ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳು ಆಗ್ತವೆ ಸಿ ಸಿ ಟಿ ವಿ ಫುಟೇಜು ಮೊಬೈಲ್ ಫುಟೇಜು ಯಾವುದೋ ನಿಮಗೆ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದು ಅಧಿನಿಯಮ ಬರ್ತಾ ಇದೆ ಈ ಕೇಸು ಜೂನ್ ಎಂಟು ಜೂನ್ ಹತ್ತು ಈ ಡೇಟಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿವೆಲ್ಲವೂ ಕೂಡ ಹತ್ತಕ್ಕೆನೋ ಅರೆಸ್ಟ್ ಮಾಡಿದ್ದಾರೆ ಎಂಟಕ್ಕೆನೋ ಮರ್ಡರ್ ಆಗಿದೆ ಅಂತ ಇರಲಿ ಸೊ ಇದಕ್ಕೂ ಸಾಕ್ಷಿ ಅಧಿನಿಯಮಕ್ಕೂ ಹೇಗೆ ಬರುತ್ತೆ ಒಂದು ಮೊಬೈಲಲ್ಲಿ ರೆಕಾರ್ಡ್ ಆಗಿರಬಹುದಾದ ಹಲ್ಲೆಯ ದೃಶ್ಯವೋ ಅಥವಾ ಕೊಲೆಯ ದೃಶ್ಯವೋ ಎಷ್ಟರ ಮಟ್ಟಿಗೆ ಈಗಿನ ನ್ಯಾಯಾಲಯದ ಅಧಿನಿಯಮಗಳ ಪ್ರಕಾರವಾಗಿ ಅದು ಸಾಕ್ಷಿ ಆಗಬಲ್ಲದು ಅಂತ ಈಗ ಭಾಳ ಒಳ್ಳೆಯ ಪ್ರಶ್ನೆ ನಮ್ಮ ಜನರಿಗೆ ಗೊತ್ತಾಗಬೇಕಾಗಿತ್ತಿದು ಏನು ಅಂದರೆ ಜುಲೈ ಮೊದಲನೇ ತಾರೀಕಿನಿಂದ ಏನು ಬರ್ತಾ ಇದೆ ಮೂರು ಪ್ರಮುಖ ಕಾನೂನುಗಳು ಓಕೆ ಅದು ಅವತ್ತಿಂದನೇ ಅಪ್ಲೈ ಆಗೋದು ಜೂನ್ 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 ತನಕ ಇವತ್ತು ನಾಳೆ ಒಂದು ಅಫೆನ್ಸ್ ಆದ್ರೂನು ಇಟ್ ಕಮ್ಸ್ ಅಂಡರ್ ಓಲ್ಡ್ ಲಾ ಓನ್ಲಿ ಓಕೆ ನಾಟ್ ಅಂಡರ್ ನ್ಯೂ ಲಾ ಜುಲೈ ಮೊದಲನೇ ತಾರೀಕಿಂದ ಆಗುವಂತಹ ಘಟನೆಗಳಿಗಷ್ಟೇ ಹೊಸ ಅಧಿನಿಯಮಗಳು ಹೊಸ ಕಾನೂನುಗಳು ಏನು ಬರ್ತಾ ಇದೆ ಭಾರತೀಯ ಅಧಿನಿಯಮಗಳು ಅದನ್ನ ನಮ್ಮ ಈ ಒಂದು ನಾವೇನು ಚರ್ಚೆ ಮಾಡ್ತಾ ಇದೀವಿ ಈ ಕೇಸಲ್ಲಿ ಇದಕ್ಕೂ ನಮ್ಮ ಹೊಸ ಕಾನೂನು ಬಗ್ಗೆ ದಯವಿಟ್ಟು ಗಮನ ಬೇಡ ಯಾಕಂದ್ರೆ ಲೋಹಿತು ಕೇಳಿಬಿಡ್ತೀನಿ ಈ ಮೊಬೈಲ್ ಎಲ್ಲಿಗೂ ಬರುತ್ತೆ ಸರ್ ಇದೊಂದು ಮೇಜರ್ ಎವಿಡೆನ್ಸ್ ಈ ವಿಡಿಯೋ ಇಲ್ಲ ಸರ್ ಯಾವತ್ತೂ ಅಷ್ಟೇ ಪ್ರತ್ಯಕ್ಷ ಸಾಕ್ಷಿ ಮತ್ತು ಅಪ್ರತ್ಯಕ್ಷ ಸಾಕ್ಷಿಗಳಿದೆಯಲ್ಲ ಪರೋಕ್ಷ ಸಾಕ್ಷಿಗಳು ಅದರಲ್ಲಿ ಮೊಬೈಲು ಮತ್ತೆ ಈ ವಿಡಿಯೋಗಳು ಇದು ಎಲ್ಲ ಬರುವಂತದ್ದು ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸೆ ಹೊರತು ಇದು ಯಾವುದು ಡೈರೆಕ್ಟ್ ಎವಿಡೆನ್ಸ್ ಅಲ್ಲ ಹ್ಮ್ ಲೋಹಿತ್ ಲೋಹಿತ್ ಡೈರೆಕ್ಟ್ ಎವಿಡೆನ್ಸ್ ಅಲ್ಲ ಅನ್ನೋ ಒಂದು ಕಾರಣ ಡೈರೆಕ್ಟ್ ಎವಿಡೆನ್ಸ್ ಅಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಇಲ್ಲಿ ಪಾರಾಕಾಗುತ್ತಾ ಎಸ್ಕೇಪ್ ಆಗಬಹುದಾ ಯಾಕಂದ್ರೆ ಎಲ್ಲಾ ಪ್ರಕರಣಗಳು ರೀತಿ ಮಾಡಬಹುದು ಇವಾಗ ನಾನು ಎರಡು ಉದಾಹರಣೆ ಕೊಡಕ್ ಪಡ್ತೀನಿ ಸರ್ ರಜನಿ ಸಾಸ್ ಫ್ರೆಡರ್ ಕೇಸ್ ಈ ಕೇಸ್ ಅಲ್ಲಿ ಯಾವ ರೀತಿ ನಾವು ಪರಿಗಣಿಸಬಹುದು ಅನ್ನೋದು ಕೂಡ ನಾನು ಕೊಡಕ್ ಹೇಳ್ತೀನಿ ಮತ್ತೆ ಸರ್ಕಮ್ ಸೆನ್ಸ್ ಎವಿಡೆನ್ಸ್ ಅಂತಂದ್ರೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದಕ್ಕೂ ಆದ ಒಂದು ಪ್ರಾಮುಖ್ಯತೆ ಇದೆ ನೋ ಡೌಟ್ ಡೈರೆಕ್ಟ್ ಎವಿಡೆನ್ಸ್ ಇಸ್ ಎಂಟರ್ಲಿ ಡಿಸ್ಟರ್ ಹಾಗಾದ್ರೆ ಡೈರೆಕ್ಟ್ ಎವಿಡೆನ್ಸ್ ಇರೋದೆಲ್ಲನೂ ಕನ್ವಿಕ್ಷನ್ ಆಗಿಲ್ಲ ಓಕೆ ರೈಟ್ ಐದು ಇದ್ರು ಕೂಡ ಆಗಿರಲ್ಲ ಆದ್ರೆ ಸರ್ಕಂಸ್ಟೆನ್ಸ್ ಅಲ್ಲೂ ಕೂಡ ಕಾನೂನಲ್ಲಿ ಅದಕ್ಕೆ ಆದ ಬದ್ಧತೆ ಇರೋದ್ರಿಂದ ಆ ಸರ್ಕಂಸ್ಟೆನ್ಸ್ ಗಳನ್ನ ಯಾವ ರೀತಿ ಆ ಪ್ರಕರಣವನ್ನ ಆಗಿದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕು ಫಾರ್ ಅನ್ ಎಕ್ಸಾಂಪಲ್ ಈಗ ನಮಗೆ ಪ್ರಾಸಿಕ್ಯೂಷನ್ ಅಲ್ಲಿ ಇರುವಂತದ್ದು ಏನು ಈ ಕೊಲೆ ಈ ಡಿ ಕ್ಯಾನ್ ಬಿಟ್ಟು ಯಾರು ಮಾಡಕ್ಕೆ ಈತನ ಹತ್ಯೆ ಮಾಡಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಸರ್ಕಂಸ್ಟೆನ್ಸ್ ಮುಖಾಂತರ ಪ್ರೂವ್ ಮಾಡ್ಬೇಕು ಅದು ಯಾರು ಮಾಡ್ ಏನು ಅನ್ನೋದು ಬೇರೆ ಡೈಟ್ ಇದ್ರಲ್ ಬರ್ತವೆ ಆಸ್ಟ್ರೆಲ್ ಆಗಿ ಹೋಗ್ಬಿಟ್ರೆ ಆಯ್ತು ಹಾಗಾದ್ರೆ ಬಿಡುಗಡೆ ಆಗೋದ ಹಾಗಾದ್ರೆ ಇವ್ನ್ ಮಾಡಿಲ್ಲ ಬಿಡಪ್ಪ ಅಂದ್ರೆ ಯಾರು ಮಾಡಿದ್ರು ಅದ್ ಗೊತ್ತಿಲ್ಲ ಆದ್ರೆ ಈ ಕೇಸಲ್ಲಿ ಆಗಲ್ಲ ರೇಣುಕಾ ಸ್ವಾಮಿ ಹತ್ಯೆಯನ್ನ ಈ ಸರ್ಕಂ ತಗೊಂಡ್ಬಂದು ಈ ಒಂದು ಸನ್ನಿವೇಶದಲ್ಲಿ ಇವ್ರನ್ನ ಕೊಲೆ ಮಾಡಕ್ಕೆ ಇವ್ರು ಬಿಟ್ಟರೆ ಯಾರು ಕೂಡ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ ಸಾಬೀತ್ ಮಾಡಬೇಕಾಗತ್ತೆ ಆ ಸಾಬೀತನ ಮಾಡೋದೇ ನಾನು ಈ ಸಾಕ್ಷಿ ಆಧಾರಗಳ ಮೇಲೆ ಯಾವ ಸಾಕ್ಷಿ ಆಧಾರ ಆ ಸರ್ಕಂಷನ್ಸ್ ಬಂದಿದ್ರೆ ಈ ರೀತಿಯಾದ ರಿಪೋರ್ಟ್ ಗಳು ಬರ್ತವೆ ಸೈಂಟಿಫಿಕಲ್ ಗಳು ಬರ್ತವೆ ಅನ್ನೋದು ಮತ್ತೆ ರೆರೆಸ್ಟ್ ಆಫ್ ರೆನೆಸ್ ಕೇಸ್ ಅನ್ನೋದಿ ಯಾವ ರೀತಿ ನಾನು ಅಂದ್ರೆ ರೀತಿ ಆಗ್ಬೇಕು ಅನ್ನೋದು ಎಂದಿಲ್ಲ ಸರ್ಜಿನ ಸರ್ ಹೇಳಿದಂಗೆ ಅದು ನ್ಯಾಯಾಲಂತದ್ದು ಬಟ್ ಒಂದು ಗ್ರೌಂಡ್ ಅಲ್ಲಿ ಇದೆ ಇದ್ರಲ್ಲಿ ಏನು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ಕೊಟ್ಟಿರೋ ಒಂದು ವಿಷಯವನ್ನ ಇಷ್ಟು ಕ್ರೂರವಾಗಿ ಬರಬರ ಹತ್ಯೆ ಮಾಡಿರುವಂತ ರೈಲ್ಸ್ ಕೇಸ್ ಆಗಿ ಯಾಕೆ ಯಾಕೆಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತ ಪ್ರಜೆಗಳು ಈ ಪ್ರಪಂಚವ್ರು ಯಾರು ಇಲ್ಲ ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ ಅರವತ್ ಪರ್ಸೆಂಟ್ ಎಲ್ರು ಕೂಡ ಒಂದು ವಿಡಿಯೋ ಬಂದಾಗ ಪರ ವಿರೋಧ ಮಾಡ್ತಾರೆ ಅವರವರ ಮನಸ್ಸಿಗೆ ಸಂಬಂಧಪಟ್ಟಂತ ಭಾಷೆಗಳಲ್ಲಿ ಆತನ ರಿವ್ಯೂ ಮಾಡ್ತಾರೆ ಅಂತವ್ರನ್ನ ನಾನು ಹುಡ್ಕೊಂಡು ಕೊಲೆ ಮಾಡುವಂತದ್ ಹೋದ್ರೆ ಅದು ಈ ಸಮಾಜಕ್ಕೆ ಯಾವ ಮೆಸೇಜ್ ಅನ್ನ ಕೊಡುತ್ತೆ ಎರಡನೇದು ಬ್ರೂಟಲ್ ಮರ್ಡರ್ ಇವತ್ತು ನಿರ್ಭಯ ಕೇಸ್ ನೋಡಬಹುದು ಎಲ್ಲಾ ಕೇಸ್ಗಳು ಕೂಡ ರೇಪ್ ಕೇಸೇ ಆದ್ರೂ ಕೂಡ ಅದು ಬ್ರೂಟಲ್ ಮರ್ಡರ್ ಅಂದ್ರೆ ಬ್ರೂಟಲ್ ರೇಪ್ ಆಯ್ತದು ಮತ್ತೆ ಅದು ಬರೋ ಬ್ರೂಟಲ್ ಅದಕ್ಕಿಂತ ಬ್ರೂಟಲ್ ದೇಶದಲ್ಲಿ ಬೇರೆ ಆಗಿದ್ರು ಕೂಡ ಜೀವಂತವಾಗಿ ಎಣ್ಣೆ ಹಾಕಿ ಸುಟ್ಟಿದ್ರು ಕೂಡ ಅದರ ಒಂದು ಏನು ಆ ಪ್ರಕರಣದ ಹಬ್ಬ ಹೇಳಿತಲ್ಲ ದೇಶ ಅದು ಕೂಡ ಕೂಡ ಯಾರು ಮಿಸ್ ಆಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಮೊಬೈಲ್ ಡೇಟಾ ರಿಟ್ರೀವ್ ಮಾಡ್ಬಿಡ್ತಾ ಇದ್ದಾರೆ ಯಾರಿಗೆ ಯಾರು ಕರೆ ಮಾಡಿದ್ರು ಅಂತ ಪ್ರೂವ್ ಮಾಡ್ಬಿಡ್ತಾರೆ ವಿಡಿಯೋ ಕಳ್ಸಿದ್ರು ಅಂತ ಪ್ರೂವ್ ಮಾಡ್ಬಿಡ್ತಾರೆ ಇದರ ಮೇಲೆ ಏನು ಇದ್ದಂಗೆ ಇರಲ್ಲ ಮೊಬೈಲ್ನಲ್ಲಿ ಇದರ ಮೇಲೆ ಏನಿರೋಕ್ಕೆ ಸಾಧ್ಯ ಇವನಿಗೂ ಅವನಗೂ ನಂಟಿತ್ತು ಆ ರಾತ್ರಿ ನೋಡಿ ಸ್ವಾಮಿ ಈ ಥರ ಮೃತಪಟ್ಟಂಥ ರಾತ್ರಿಯಲ್ಲಿ ರೇಣುಕಾಸ್ವಾಮಿ ಮರಡರಾದ ಮೇಲೆ ಇವರು ದರ್ಶನ್ಗೆ ಇಪ್ಪತ್ತೈದು ಕಾಲ್ ಮಾಡಿದ್ದಾರೆ ದರ್ಶನ್ ಇನ್ಯಾರಿಗೂ ಹದಿನೈದು ಕಾಲ್ ಮಾಡಿದ್ದಾರೆ ರಾತ್ರಿ ಹಣದ ವಹಿವಾಟು ನಡೆದಿದೆ ದರ್ಶನ್ ಮೇ ಟೇಕ್ ದ ಡಿಫೆನ್ಸ್ ಏನಂತ ಹೇಳಿದ್ರೆ ಎಸ್ ಸ್ವಾಮಿ ಪ್ರದೋಷ ಬಾ ಉದ್ಯಮಿ ಹೋಟೆಲ್ ಉದ್ಯಮಿ ಎಲ್ಲ ಇದ್ದ ಮನುಷ್ಯ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಹೌದು ಸಾಕಷ್ಟು ಹಣದ ವಹಿವಾಟುಗಳಿದೆ ಏನೋ ಕೆಲಸದ ನಿಮಿತ್ತವಾಗಿ ಇನ್ಯಾರೋ ಮೂರು ಜನ ಬಾಡಿ ಸಾಗಿಸ್ಬಿಟ್ಟು ಕತೆ ಹೇಳ್ತಾ ಇದ್ದಾರಲ್ಲ ಇವರು ಅವ್ರುಗಳಿಗೂ ಇವ್ರಿಗೂ ಏನು ಹಣದ ವ್ಯವಹಾರ ಇತ್ತೋ ಆ ಹಣಕ್ಕೆ ಐದು ಲಕ್ಷನೋ ಎಂಟು ಲಕ್ಷನೋ ಕೊಟ್ಟಿದ್ದ ಕಾರಣಕ್ಕೇ ಅದನ್ನು ದರ್ಶನ್ ಬಾಡಿ ಸಾಗಿಸ್ಬಿಡೋಕ್ಕೆ ಪ್ರದೋಷನ್ ಕರೆದುಬಿಟ್ಟು ಹಣ ಕೊಡಿಸ್ಬಿಟ್ರು ಅಂತ ಅವ್ರು ಮಾತಾಡ್ತಾ ಇದ್ದಾರಲ್ಲ ಪ್ರತೋಷ್ ಪ್ರದೋಷ್ ಯಾವ ಕಾಲದ ಗೆಳೆಯ ದರ್ಶನ್ಗೆ ಯಾವುದೋ ಕಾಲದ ಗೆಳೆಯ ಪ್ರತಿಯೊಂದಕ್ಕೂ ಎಲ್ಲ ಒಳ್ಳೊಳ್ಳೆ ಕಾರ್ಯಗಳಲ್ಲೂ ಪ್ರದೋಷ್ ಇರ್ತಾನೆ ಇದಕ್ಕೆ ಲಿಂಕ್ ಮಾಡ್ತಿರೋದು ಹೆಂಗ್ ಸ್ವಾಮಿ ಇವರು ಹಣ ಸಿಕ್ಬಿಡ್ತು ಅಂದರೆ ದರ್ಶನ್ದೇ ಹಣನ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿದೆಯಾ ನೋಟ್ ಮೇಲೆ ಇಲ್ಲ ದರ್ಶನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿದೆಯಾ ಸ್ವಾಮಿ ಹಿಮೆ ಆರ್ಗ್ಯೂ ತಾವು ಹೇಳ್ತಿದ್ರಿ ಇದು ಇಷ್ಟು ಈಸಿ ಆಗಿ ಪ್ರಕರಣವನ್ನಾಗಿ ತಗೊಳ್ಳುವಂತ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ಈಗ ಒಂದು ಉದಾಹರಣೆ ಕಿಡ್ನಾಪ್ ಇಂದ್ರೆ ತಗೋಣ ಈಗ ದರ್ಶನ್ ಅವರು ಹತ್ತು ದಿನದ ಮುಂಚೆನೆ ಯಾರಿಗಾದ್ರೂ ಕೂಡ ಪ್ರಚೋದನೆ ಕೊಟ್ಟು ಅದನ್ನ ಹುಡುಕು ಅಂತ ಹೇಳಿದಾರೆ ಅನ್ನೋದು ಕೂಡ ಕಾಲ್ ಡಿಟೇಲ್ ಸಿಗುತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೇಖಕ ಸ್ವಾಮಿಗೆ ಯಾವುದೇ ಟೈಮ್ ದರ್ಶನ್ ಅವರು ಫೋನ್ ಮಾಡಿ ಇನ್ವೈಟ್ ಮಾಡಿಲ್ಲ ಯಾಕೆ ಅವ್ರು ಬಂದ ತಕ್ಷಣ ಆದ್ರೆ ಆತನ ಕರೀಕರ್ ಮಾಡಿಲ್ಲ ಯಾಕೆ ಅಲ್ಲಿ ದೇಟ್ ಇಸ್ ಇಂಟೆನ್ಶನ್ ಅವ್ರು ಬಂದ್ರೆ ಒಡಿಸ್ ಸಾಯಿಸ್ತೀನಿ ಅನ್ನೋದೇ ಇರುತ್ತೆ ನನ್ನ ಸಾಕ್ಷಿ ಸಿಕ್ಕಿಬಿಟ್ಟು ನಾನು ಫೋನ್ ಅನ್ನೋದು ಇದೆ ಐ ಕ್ಯಾನ್ ಅಲ್ವಾ ಸೊ ಹಾಗೆ ಈ ತರನ್ನ ಕರ್ಕೊಂಡ್ ಬರ್ಬೇಕಂದಾಗ ದರ್ಶನ್ ಅವರು ಇವರನ್ನ ಕರ್ಕೊಂಡ್ ಬರ್ಬೇಕಂದಾಗ ಯಾರು ಫೋನ್ ಮಾಡಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ದಿ ಆಫ್ ನಾವು ಇವಾಗ ಏನು ಇವಾಗ ಹೇಳ್ತಾ ಇದ್ದೀವಿ ಸಾಕ್ಷಿಗಳು ಡಿಫೆನ್ಸ್ ಗಳು ಇವೆಲ್ಲವೂ ಹೇಳಕ್ಕೆ ಆಗಲ್ಲ ಅವ್ರು ಪ್ರೂವ್ ಮಾಡಬೇಕಾಗಿರೋದಿಲ್ಲ ಈಗ ಮುಂದಿನ ಸರ್ ಥಿಯರಿ ಅಂದ್ರೆ ನಾನು ಅವನಲ್ಲ ನಾನು ಅವನಲ್ಲ ನಾನು ಮಾಡಿಲ್ಲ ಅನ್ನೋದ ಮಾತ್ರ ಹೇಳ್ಬೇಕು ಇವರು ಡಿಫೆನ್ಸ್ ಎವಿಡೆನ್ಸ್ ನ ತಗೊಂಡಾಗ ನನ್ನ ಹತ್ರ ಕೂಡ ಸಾಕ್ಷಿಗಳು ಇದ್ದಾವೆ ಸ್ವಾಮಿ ನಾನು ಅಂದ್ರೆ ನಿನ್ನ ಮೊಬೈಲ್ ನೆಟ್ವರ್ಕ್ ನೀನ್ ಅಲ್ಲಿ ಮಾತ್ರ ಇದೆ ನಾನು ಅದ್ ಇಲ್ಲ ಅಂದ್ರೆ ನೀನ್ ಹಾಗಾದ್ರೆ ಎಲ್ಲಿ ಅದನ್ನ ಪ್ರೂವ್ ಮಾಡು ನೀನ್ ಅದನ್ನ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಇದನ್ನ ಒಪ್ಕೊಂತೀನಿ ಅಂತ ಬೇರೆ ಒಂದು ಸಂಗತಿಗಳು ಇಲ್ಲ ದುಡ್ಡು ನಂದೇ ದುಡ್ಡಿಂದ ಏನಾಯ್ತು ನೀನು ಒಪ್ಕೊಂತಿರೋದೇನು ನಿನ್ನ ಕಾರು ಅಲ್ಲಿ ಹೋಗಿರೋ ಅಂತದ್ದು ನಿನ್ನ ಪ್ರಕರಣದಲ್ಲಿ ಇದೆಯಾ ಅಂತ ಒಳಗಡೆ ಏನಾಗಿದೆ ನಮ್ಗೆ ಆದರೆ ಈ ಎಲ್ಲದಕ್ಕೂ ಕೂಡ ನೀವು ಹೇಳಿದ್ರಿ ಸರ್ ನ್ಯೂಸ್ ಅಲ್ಲಿ ಒಳಗಡೆ ಅವ್ರವ್ರೆ ಕಿತ್ತಾಡ್ತಾರೆ ಕಾರಣ ಏನಕ್ಕೆ ಅಂದ್ರೆ ಎಲ್ಲದಕ್ಕೂ ನಾನೇ ಕಾರಣ ಕರೆಕ್ಟ್ ಕರೆಕ್ಟ್ ಎಲ್ಲದಕ್ಕೂ ಈತನ ಪ್ರೀತಿ ಎಲ್ಲ ಎಲ್ಲದಕ್ಕೂ ಎಲ್ಲ ಇವ್ರೆ ಅನ್ನೋದಕ್ಕೋಸ್ಕರ ಅಲ್ಲಿ ಗೊಂದಲಗಳು ಆಗಿರೋದು ಸೊ ಈ ಕಾರಣಾತ್ಮಕವಾಗಿ ನಾವು ನಾನು ಅದೇ ಮತ್ತೆ ಹೇಳಕ್ ಇಷ್ಟಪಡ್ತೀನಿ ಯಾವ್ದೋ ಒಂದು ಪ್ರಕರಣವನ್ನು ಕೂಡ ತಮಗೆ ಆ ಸೆಕ್ಷನ್ ಇರುವಂತಹ ಕಾಲಮ್ಗಳು ಇಂಟೆನ್ಷನ್ ಮೋಟಿವ್ ಪ್ರಿಪ್ರೇಷನ್ ತ್ರೀ ನಾಟ್ ಟೂಲ್ ಏನು ಇಲ್ಲ ಸನ್ಸೆನ್ಸಲ್ ಎವಿಡೆನ್ಸ್ ಇದ್ರೆ ನಾನು ಬಿಟ್ಬಿಡ್ತೀನಿ ಅನ್ನೋದಿಲ್ಲ ನೀನ್ ಡೈರೆಕ್ಟ್ ಎವಿಡೆನ್ಸ್ ಇದ್ರೆ ಮಾತ್ರ ನಾನು ಸಾಕ್ಷಿ ಕೊಡ್ತೀನಿ ಅಂತ ಏನಿಲ್ಲ ತ್ರೀ ನಾಟ್ ಟೂ ಅಲ್ಲಿ ನೀನ್ ಈ ರೀತಿ ಎಲ್ಲವೂ ಇದ್ರೆ ನಾನು ಇನ್ ಕೊಲೆ ಪ್ರಕರಣದಲ್ಲಿ ಮಾಡ್ತೀನಿ ಅಂತ ಸಾಕ್ಷಿ ಆಧಾರಗಳು ಹೇಗೆ ನಡ್ಕೊಂಡು ಹೋಗ್ತವೆ ಅನ್ನೋದು ಮುಖ್ಯ ಸಾಕ್ಷಿ ಆಧಾರಗಳು ಏನ್ ಹೇಳ್ತವೆ ಸರ್ಕನ್ಸ್ ಎವಿಡೆನ್ಸ್ ಕೂಡ ನಾನು ಪೂರೈಸ್ತೀನಿ ಅಂತ ಅದಕ್ಕೆ ಪೂರಕವಾಗಿ ಎರಡ್ ಸಾವಿರದ ಹದಿನಾಲ್ಕಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರುವಂತಹ ಜಜ್ಮೆಂಟ್ಸ್ ಗಳು ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಕೇವಲ ಮೊಬೈಲ್ ನೆಟ್ವರ್ಕ್ ಇದ್ರೆ ದಟ್ ಇದ್ರೆಸ್ ಗಿಲ್ಟಿ ಬಟ್ ಆಲ್ಸೋ ಐ ಕ್ಯಾನ್ ಫೀಲ್ ದಟ್ ನಾನು ಹೇಳ್ಬೋದು ಯಾಕೆ ಅಂದ್ರೆ ಅವ್ನು ಬೇರೆ ಕಡೆ ಎಲ್ಲಿದ್ದಾನೆ ಅನ್ನೋದು ಪ್ರೂವ್ ಮಾಡಕ್ ಆಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಈ ಟೆಕ್ನಾಲಜಿಕಲ್ ಇವತ್ತು ದೇಶವೇ ಟೆಕ್ನಾಲಜಿ ಕಡೆ ಹೋಗ್ತಾ ಇದಾವೆ ರಮಾಕ ಸಾಹೇಬ್ರೆ ಸೊ ಹಾಗಾಗಿ ಈ ಟೆಕ್ನಿಕಾಲಜಿಕಲ್ ಎನ್ ಹ್ಮ್ ನೀವ ನೋಡ್ಬೋದು ಎಷ್ಟೋ ಪೊಲೀಸರು ಪ್ರಕರಣಗಳು ಇರ್ತಿರೋದು ಮೊಬೈಲ್ ಟ್ರ್ಯಾಪಿಂದಾನೆ ಹ್ಮ್ ನಾವು ವಿ ಶುಡ್ ಪ್ರೂವ್ ದಟ್ ಆತನ ತರ ಇಂಟೆನ್ಷನ್ ಅದೇ ಇತ್ತು ಅನ್ನೋದನ್ನ ಫೈನ್ ಸರ್ಕಂಪ್ ಇಂದ ಪ್ರೂಫ್ ಮಾಡೇ ಆಗಿತ್ತು ಫೈನ್ ಫೈನ್ ಫೈಲೋ ಫೈಲೋ ನನ್ನ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಈಗ ಫಾರೆನ್ಸಿಕ್ ರಿಪೋರ್ಟೋ ಅಥವಾ ಟಾಪ್ ಸಿ ಆರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಈ ವ್ಯಕ್ತಿಯ ಮೇಲೆ ಮೂವತ್ತೆರಡು ಕಡೆ ಹಲ್ಲೆ ಆಗಿದೆ ಮೆದುಳ ಭಾಗದಲ್ಲಿ ಒಂದು ಏಳು ಕಡೆ ರಕ್ತಸ್ರಾವ ಆಗಿದೆ ಬ್ರಹ್ಂಗದ ಬಳಿಯೂ ಕೂಡ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ ಇವನಿಗೆ ಎಲೆಕ್ಟ್ರಿಕ್ ಶಾಕ್ ಕೂಡ ಆ ವ್ಯಕ್ತಿ ಬದುಕಿದ್ದಾಗಲೇ ಈ ವ್ಯಕ್ತಿ ಬದುಕಿದ್ದಾಗಲೇ ಬಿಕಾಸ್ ಆಫ್ ದಿ ಎಲೆಕ್ಟ್ರಿಕ್ ಶಾಕ್ ಹೀ ಲಾಸ್ಟ್ ಹೀಸ್ ಲೆಫ್ಟ್ ಐ ವಿಷನ್ ಅಂತ ಇದೆ ಆ ಮನುಷ್ಯ ಬದುಕಿದ್ದಾಗಲೇ ತನ್ನ ಎಡಗಣ್ಣಿನ ದೃಷ್ಟಿಯನ್ನು ಕಳ್ಕೊಂಡ ಏನಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಬಿಟ್ಟಿದ್ರು ಅವನಿಗೆ ಅಂತ ಇಲ್ಲಿ ಎಲ್ಲಿಯಾದರೂ ಅಟಾಪ್ಸಿ ರಿಪೋರ್ಟಲ್ಲಿ ದರ್ಶನ್ ಕೊಟ್ಟ ಎಲೆಕ್ಟ್ರಿಕ್ ಶಾಕ್ನಿಂದ ದರ್ಶನ್ ಹೊಡೆದಂಥ ಹೊಡೆತದಿಂದ ದರ್ಶನ್ ತಲೆಗೆ ಹಿಂದಿನಿಂದ ರಾಡಿಂದ ಹೊಡೆದಂಥ ಸನ್ನಿವೇಶದಲ್ಲಿ ಅಂತ ಹೇಳಿ ಬಂದಿರುತ್ತಾ ಇದನ್ನು ಹೇಗೆ ಡಿಫೆನ್ಸ್ ತಗೊಳ್ಬಹುದಾಗುತ್ತೆ